ರಾಘವೇಂದ್ರ ಸ್ವಾಮಿ ಅವಳ ಬಗ್ಗೆ ಹಿಂದೆ ಹೇಳಿದ್ದೆ ನೆನಪಿರಬೇಕು. ಕಲ್ಪವೃಕ್ಷ ಕಾಮಧೇನು ಪ್ರಸಿದ್ಧರಾದವರು. ಇವತ್ತು ಅವರು ಹೆಸರು ಸಾವಿರಾರು ಮಠಗಳಿದ್ದಾರೆ. ಅವ್ರ ಮಠಗಳು ದಿವಸಕ್ಕೆ ಸರ್ಕಾರ ಅನ್ನ ಹಾಕಲು ಸಾಧ್ಯವಾಗದಷ್ಟು ಜನ ಊಟ ಮಾಡ್ತಿದ್ದಾರೆ. ಅಲ್ಲಿ ಗೊತ್ತಾಯಿತು ಎಷ್ಟು ಬಿಸಿ ಊಟ ಈ ಶುರು ಸರ್ಕಾರದಲ್ಲಿ. ಎಷ್ಟೋ ವರ್ಷ ಆಯಿತು ರಾಯನ್ ಮಾಡಿ ಶುರು ಮಾಡಿಬಿಟ್ಟು. ಅವರು ಆಶ್ರಮ ತೊಡಗಿದ ಮುಂಚೆ 20 ವರ್ಷ ಅವರಿಗೆ, ಆಗ ಅವರಿಗೆ ಮದುವೆ ಆಗಿತ್ತು, ಮಗು ಇತ್ತು. ಎಷ್ಟು ಬಡತನ ಇತ್ತು ಗೊತ್ತಾ ಅವರಿಗೆ? ಯಾರೂ ಕೇಳೇ ಇಲ್ಲ ಅದನ್ನು. ಇವತ್ತು ಬಡತನ ಅಂದರೆ ಏನು ಗೊತ್ತೇನು? ಡಿಶ್ ಇಲ್ಲ, ಹೋಮ್ ಥಿಯೇಟರ್ ಇಲ್ಲ, ಇದು ನಮ್ಮ ಬಡತನ. ಇವತ್ತು ಅವ್ರ ಬಡತನ ಹಾಗಲ್ಲ, ತಿನ್ನಕ್ಕೆ ಅನ್ನ ಇಲ್ಲ ಗೊತ್ತಾಯ್ತಾ. ವಾರಕ್ಕೆ 9 ಅರ್ಧ ಹೊಟ್ಟೆ ಊಟ ಮಾಡ್ತಿದ್ರಂತೆ. 4 ವರ್ಷ ರಾಯರ್ ಆಗಿದ್ದರು. 4 ವರ್ಷ ಯಾರಿವತ್ತು ಮನೆ ಮನೆಯಲ್ಲಿ ಆರಾಧಿತರಾಗ್ತಿದ್ದಾರೆ, ಕಲ್ಪವೃಕ್ಷ ಕಾಮಧೇನು ಅಂತ ಕರೆಸ್ಕೋತಿದ್ದಾರೆ. ಅವ್ರಿಗೆ 4 ವರ್ಷ ಏನೂ ಇಲ್ಲ, ವಂಡರ್ಫುಲ್ ಲೈಫ್ ಅವರು. ಆದರೆ ಏನು ಮಾಡಿದ್ರು ಗೊತ್ತಾ? ಬರೀ ಓದ್ತಾಯಿದ್ರು. ಅವ್ರು ಎಷ್ಟು ಮಟ್ಟಿಗೆ ಅದನ್ನು ಅರ್ಥ ಮಾಡಿಕೊಂಡ್ರು ಅಂದರೆ, ಅನ್ನ ಬಟ್ಟೆ ಇದ್ದಿದ್ದರೆ ಅದಕ್ಕೆ ಟೈಮ್ ವೇಸ್ಟ್ ಆಗ್ತಿತ್ತು. ದೇವರು ಓದ್ಲಿಕ್ಕೆ ಇನ್ನೂ ಅವಕಾಶ ಕೊಟ್ಟ ಅಂತ ಓದ್ಲಿಕ್ಕೆ ಶುರು ಮಾಡಿಬಿಟ್ರೆ. ಹೋಗಲಿ, ಹೆಂಡತಿ ಇದ್ದಾಳೆ, ಮಗು ಇದೆ. ಇವರಿಗೆ 20 ವರ್ಷ, ಹೆಂಡತಿಗೆ ಎಷ್ಟಿರ್, ಮಗುಗೆ ಎಷ್ಟಿರಬೇಕು? ಅವರಿಗೋಸ್ಕರ ಏನಾದ್ರು ಮಾಡ್ಬೋದಲ್ಲ. ಇಲ್ಲ, ಮಠದಲ್ಲಿ ಪಾಠದೊತ್ತಿ ಮಠದಲ್ಲಿರ್ತಿದ್ರು, ಊಟಕ್ಕೆ ಮನೆಗೆ ಹೋಗಿಬಿಡ್ತಿದ್ರು ಅಷ್ಟೇ. ಪಾಠಕ್ಕೆ ಮಠ, ಊಟಕ್ಕೆ ಮನೆ, ನಮ್ಮದು ಉಲ್ಟ ಪಲ್ಟ. ಮಠಕ್ಕೆ ಊಟ ಅಂದರೆ ಮಠ, ಆ ಥರ ಆಗಿದ್ದೀವಿ. ಮಠ ಅಂದರೆ ಊಟ, ಪಾಠ ನಿಲ್ ಎಷ್ಟೋ ಕಡೆಗೆ. ಆದರೆ ಮನೆಗೆ ಹೋಗ್ತಿದ್ರು, ಊಟ ಮಾಡಲಿಕ್ಕಲ್ಲ, ಉಪವಾಸ ಕಬ್ಬರಿ ಕೊಡಲಿಕ್ಕೆ. ಹೆಂಡತಿ ಮಕ್ಕಳು ತಾವು ಉಪವಾಸ ಅಷ್ಟೇ ಇದೆ, ಕೊಡೋದು ಮನೆಗೆ ಬಂದುಬಿಡೋದು. ಅವರು 100 ಶಿಷ್ಯರು. 20 ವರ್ಷಕ್ಕೆ ಅವ್ರು ಎಷ್ಟು ಪ್ರತಿಭಾವಂತರಾಗಿದ್ದರು ರಾಯರು ಅಂದರೆ, ಎಷ್ಟು ಓದಿದ್ರು ಗೊತ್ತಾ ಅವರು? ಸಾಲಂಕಾರಕ, ಕಾವ್ಯ, ನಾಟಕ, ಕಲಾ, ಕಾಣಾದ, ಪಾತಂಜಲ, ತ್ರಯ್ಯರ್ಥ, ಶ್ರುತಿ, ಜೈಮಿನೀಯ, ಕವಿತಾ, ಸಂಗೀತ, ಪಾರಂಗತ. 20 ವರ್ಷಕ್ಕೆ ಅಷ್ಟು ಓದಿಬಿಟ್ಟಿದ್ದಾರೆ. ಸರ್ವವಿದ್ಯಾ ಪ್ರವೀಣವನ್ನು ರಾಘವೇಂದ್ರ ಅನ್ನ ವಿದ್ಯತೆ ಒಂದು ಎನ್ಕ್ಯಾಶ್ ಮಾಡ್ಕೊಂಡಿಲ್ಲ ಅವರು. ಒಂದು ಎನ್ಕ್ಯಾಶ್ ಮಾಡ್ಕೊಂಡೆ ಹಾಗೆ ಕೂತಿದ್ದ. ಇನ್ನೊಬ್ಬರು ಕೇಳಿದರೆ ಸುರಿ ಮಳೆ ಮಾಡ್ತಿದ್ದು, ದುಡ್ಡು ಕೊಡ್ತಿದ್ದೆ ನಾನು, ಊಟ ಇಲ್ಲ ಅಂದರೆ 1000 ಜನ ಕರಿತಿದ್ರು. ಇಲ್ಲ, ಮಠಕ್ಕೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬರ್ಬೋದಲ್ಲ ಅಂದರೆ ಕರ್ಕೊಂಡು ಬರಬಾರ್ದು, ಅವರು ವಿದ್ಯಾರ್ಥಿಗಳೆಲ್ಲ ಬರ್ಕೊಡ್ದು. ನೀವು ಮಾಡಬಹುದಲ್ಲ, ಮಾಡೋದಿಲ್ಲ. ಹೆಂಡತಿ ಮಕ್ಕಳು ಬಿಟ್ಟು ಊಟ ಮಾಡಬಾರ್ದು. ಮಠವನ್ನು ಪಾಠಕ್ಕೆ ಉಪಯೋಗಿಸ್ಕೊಂಡ್ರು, ಊಟಕ್ಕಲ್ಲ. ಅದ್ರ ಪರಿಣಾಮ ಏನಾಯ್ತು ಗೊತ್ತಾ? ಮುಂದೆ ಮನೆಯಲ್ಲಿದ್ದು ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ, ಹರಕು ಬಟ್ಟೆ ಒಡಕು ಪಾತ್ರೆ ಅವ್ರ ಮನೆಯಲ್ಲಿದ್ದಿತ್ತು. ಇವತ್ತು ರಾಯರ ಮಠಗಳಲ್ಲಿ ಬಂಗಾರದ ಪಾತ್ರೆ, ಪೀತಾಂಬರ ರಾಯರಿಗೆ. 4 ವರ್ಷ ಹೇಗಿದ್ದರು ಯೋಚನೆ ಮಾಡಿ. ಯಾರ ಮುಂದೆ ಕೈ ಚಾಚಿರಲಿಲ್ಲ, ಅದು ಭಗವದ್ಗೀತೆ, ಮಾ ಫಲೇಶು ಕದಾಚನ. ಅವ್ರು ಹೇಗಿದ್ದಾರೆ ಇವತ್ತು ಯೋಚನೆ ಮಾಡಿ. ಆ ರೀತಿ ಇದ್ದವರು ಇವತ್ತು 348 ವರ್ಷ ಮುಂದೆ 349 ಆರಂಭ ಬರ್ತಾ ಇದೆ. ಈಗ ಯಾವ ರಾಜಮಹಾರಾಜರ ವೈಭವ ಕಂಡವರಿಲ್ಲ, ಶತಮಾನಗಳಗಟ್ಟಲೆ ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲಿಂದ ಬಂತು? ತಪಸ್ಸದು. ಕರ್ಮಾಚರಣೆ ಮಾಡಿದರೂ ಫಲ ಕೇಳಲಿಲ್ಲ. ಭಗವಂತ ಫಲ ಕೊಡ್ತಿದ್ದಾನೆ, ನೋಡೋದಕ್ಕೆ ನಮಗೆ ಸಾಧ್ಯ ಇಲ್ಲ, ಅಂಥ ಫಲ ಕೊಡ್ತಿದ್ದಾರೆ. ಅಂಥವ್ರು ಎಕ್ಸಾಂಪಲ್, ಅವ್ರ ಗೀತಾ ಅರ್ಥ ಬರೀತಾರೆ, ನೆನ್ಪಿಟ್ಕೊಳ್ಳಿ. ರಾರಿ ಗೀತಾಭಿವೃದ್ಧಿ ಬರೆದಿದ್ದಾರೆ, ಗೀತಾಭಾಷ್ಯ ಪ್ರಮೇಯ ದೀಪಕ ಟಿಪ್ಪಣಿ ಬರೀತಾರೆ, ಗೀತಾ ದಯಾ ದೀಪಕ ಟಿಪ್ಪಣಿ ಬರೆದಿದ್ದಾರೆ. ಏನು ಬರೆದ್ರು ಹಾಗೆ ಬದುಕಿದರು, ಹೇಗೆ ಬದುಕಿದ್ರು ಹಾಗೆ ಬರೆದ್ರು. ಅದಕ್ಕೆ ಅಷ್ಟು ಗ್ರೇಟ್ ಆಗಿದ್ದಾರೆ. ಸಮಾಜಕ್ಕೆ ದೇಶಕ್ಕೆ ಪೂಜ್ಯ ರಾಘವೇಂದ್ರ. ಇವತ್ತು ತಂದೆ ತಾಯಿಗಳು ಮಕ್ಕಳಿಗೆ ಪೂಜ್ಯರಾಗೋದಿಲ್ಲ ಅಂಥ ಕಾಲ ಇದು. ಯಾಕೆ? ಭಗವದ್ಗೀತೆ ಅನುಷ್ಠಾನ ಮಾಡಿದ್ದರ ಫಲ ಇದು. ಗೀತಾ ವಿವೃತ್ತಿ ಬರೆದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಅವ್ರ ಲೈಫ್ ಜನಕ್ಕೆ ಗೊತ್ತಿಲ್ಲ, ಬರೀ ಇಷ್ಟತೆ ಗೊತ್ತಿದೆ ಹೊರತು. ರಿಯಲ್ ಲೈಫ್ ಬರೆದವ್ರು ಯಾರೋ ಅಲ್ಲ. ಅವ್ರ ಅಕ್ಕನ ಮಗ ನಾರಾಯಣಾಚಾರ್ಯರು ಬರೆದವರು. ಸಾಕ್ಷಾತ್ ತಮ್ಮ ಸೋದರ ಮಾವನ ಕತೆ ತಾವೇ ಬರೀತಾರೆ. 100 ಗುಣ ಸತ್ಯ ಅಂದರೆ, 4 ವರ್ಷದ ಕಷ್ಟ ಇವತ್ತು 1000 ವರ್ಷವಾದರೂ ಅವರಿಗೆ ಸುಖ ಕೊಡ್ತಾ ಇದೆ ಅಂದರೆ, ಸತ್ಯಧರ್ಮ ರಥಾಯಚ. ಸತ್ಯಧರ್ಮ ಅನುಷ್ಠಾನ ಮಾಡಿದರೆ ಶಾಶ್ವತ ಸುಖ ಇದೆ ಎಂಬುದಕ್ಕೆ ಅವರು ಒಳ್ಳೆಯ ಸಾಕ್ಷಿ. ಪ್ರಸಂಗ ಬದಿಯಲ್ಲಿ ವಾದಿರಾಜ ಸ್ವಾಮಿಗಳು ಹೇಗಿದ್ದ ಮಹಾನುಭಾವರು, ಲೋಕವಿಖ್ಯಾತರು ಮಹಾನುಭಾವರು. ಎಷ್ಟು ಗ್ರಂಥ, ಎಷ್ಟು ತಪಸ್ಸು, ಸತ್ತವರು ಬದುಕಿಸಿದ್ದಾರೆ, ಬಹಳ ಆಶ್ಚರ್ಯ. ಎಷ್ಟು ಜನ ಸಂತರು ಇವತ್ತು ಕೊಂದಾಕಿಬಿಡ್ತಾರೆ, ಮೋಸ ಮಾಡ್ತಿದ್ದಾರೆ. ಆದರೆ ಎಷ್ಟು ಜನ ಸತ್ತವರು ಬದುಕಿದ ಪುಣ್ಯಾತ್ಮರವರೆಲ್ಲ, ವಾದಿರಾಜ ಅಂದರೆ ವಾದಿರಾಜರೇ. ಇವರಿನ ಮತ್ತೊಂದು ದೊಡ್ಡ ಕೊಡುಗೆ ಶ್ರೀಮನ್ ಮಧ್ವಾಚಾರ್ಯರು ಹೇಗೋ, ವಾದಿರಾಜ ಸ್ವಾಮಿಗಳು ಹಾಗೆ. ಎಷ್ಟು ಲೋಕೋಪಕಾರ ಮಾಡಿ, ಎಂಥ 120 ವರ್ಷ ಇದ್ದ ಮಹಾನುಭಾವರು. 120 ವರ್ಷಗಳ ಕಾಲದ ಜೀವನ. 120ನೇ ವರ್ಷವು ನೆಗಡಿ ಇಲ್ಲ, ಕೆಮ್ಮಿಲ್ಲ, ಜ್ವರ ಇಲ್ಲ, ಚಳಿ ಇಲ್ಲ. ಹಾಗೆ ಸಸೇರು ವೃಂದಾವನ ಪ್ರವೇಶ ಮಾಡಿದವರು. ಮೊದಲು ಮಾಡಿದ್ದು ಅವರು 1671 ರಾಯರು, 1601 ಅವರು, 1601 ವಾದಿರಾಜ ಸಸರೀರ ವೃಂದಾವನ ಪ್ರವೇಶ ಮಾಡಿದರು. 1670 ಇವರು ಮಾಡಿದರು. ಎಂಥ ಸಿದ್ಧಪುರುಷರು ಇವರೆಲ್ಲ ಕೂಡ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವರೆಲ್ಲ ಯಾತಕ್ಕಿದ್ದವರು, ಬಾಲ ಸನ್ಯಾಸಿಗಳು. 8 ವರ್ಷಕ್ಕೆ ಸನ್ಯಾಸ, 120 ವರ್ಷ ವೃಂದಾವನ. 112 ವರ್ಷ ಸನ್ಯಾಸ ಮಾಡಿದ ವಿಶ್ವ ದಾಖಲೆ ವಾದಿರಾಜ ಸ್ವಾಮಿಗಳು.
112 ವರ್ಷಗಳ ಕಾಲ 112 ಚಾತುರ್ಮಾಸ್ಯ ಮಾಡಿದವರು, ಇಡೀ ದೇಶ ಸಂಚಾರ ಮಾಡಿದವರು. ಇಂಥ ವ್ಯಕ್ತಿಗಳು ಎಲ್ಲಿಂದ ಬಂದರು? ಮಹಾಫಲೇಶು ಕದಾಚಾರ. ಭಗವಂತನ ಸೇವೆ ಬಿಡಲಿಲ್ಲ, ಫಲ ಕೇಳಲಿಲ್ಲ, ಭಗವಂತನ ನಂಬಿಲ್ಲ, ಫಲ ಕೇಳೋದು ಬಿಟ್ಟಿಲ್ಲ, ಪೂರ್ತಿ ಉಲ್ಟಾಪಟ್ಟ ಇದೆ. ಅದು ಭಗವದ್ಗೀತೆಯ ತತ್ವಕ್ಕೆ ರಾಯರು, ವಾದಿರಾಜರು, ಶ್ರೀಮದ್ ಆಚಾರ್ಯರು, ಮೂಲಗುರುಗಳು ಅವರೆಲ್ಲ ದೊಡ್ಡ ಸಾಕ್ಷಿ.